अमृतहस्ताय विद्महे महाशक्ति नेत्राय धीमहि तन्नो अप्पाजि प्रचोदयात्। जय श्री माता। ಅಪ್ಪಾಜಿ, ನಿಮ್ಮ 185,000 ಪ್ರೀತಿಯ ಮಕ್ಕಳ ಪರವಾಗಿ ನಿಮ್ಮ ಪಾದ ಪದ್ಮಗಳಿಗೆ ಕೋಟಿ ಕೋಟಿ ಪ್ರೀತಿಪೂರ್ವಕ ಪ್ರೇಮಪೂರ್ವಕ ನಮನಗಳನ್ನ ನಾನು ಸಂಧ್ಯಾ ವಿಕ್ರಮ್ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಅಪ್ಪ, ವಿ ಆಲ್ ಲವ್ ಯು ಸೋ ಮಚ್. ಪ್ರೀತಿಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ಗಿಂತ ನಾನು ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ನ್ಯೂ ಯು ಅಂದ್ರೆ ಏನಪ್ಪ ಇದು ಅಂದ್ರೆ, ನಮ್ಮ ಪ್ರೀತಿಯ ಜಗನ್ಮಾತೆ ನಮ್ಮ ಪರಮ ಪೂಜ್ಯ ಅಪ್ಪಾಜಿಯವರ ನೇತೃತ್ವದಲ್ಲಿ ನಮ್ಮಲ್ಲಿ ಊಹಿಸಕ್ಕೋ ಸಾಧ್ಯವಾಗದಿರೋ ಮಟ್ಟಿಗೆ ಬದಲಾವಣೆಗಳಾಗ್ತಾ ಇದೆ ಅಲ್ವಾ. ಅದಕ್ಕೆ ಹ್ಯಾಪಿ ನ್ಯೂ ಯು, ನಮ್ಮ ಈ ಹೊಸ ರೂಪಕ್ಕೆ ಹೊಸ ವರ್ಷದ ಶುಭಾಶಯ ಅಂತ. ಈ ನಮ್ಮ ಹೊಸ ಜೀವನದ ಹೊಸ ಬಾಳನ್ನ, ಹೊಸ ನಮ್ಮನ್ನ ನಾವು ಕೊಂಡಾಡೋಣ. ಹಲವಾರು ಜನ್ಮಗಳ ಪುಣ್ಯದ ಫಲವಾಗಿ ನಮ್ಗೆ ಅಪ್ಪ ಸಿಕ್ಕಿದರಲ್ವಾ. ಅದೆಷ್ಟು ಪುಣ್ಯದ ಕಾರ್ಯ, ಜಪ ತಪಸ್ಸು ಮಾಡಿದ್ವೇನೋ. ಅಪ್ಪ ಹುಟ್ಟಿ ಬಾಳೋ ಯುಗದಲ್ಲಿ ನಾವು ಹುಟ್ಟಿ ಅವರ ಸಂಪರ್ಕದಲ್ಲಿದ್ದೀವಿ. ಅವರ ದರ್ಶನ, ಮಾರ್ಗದರ್ಶನ, ಸ್ಪರ್ಶನ, ಅವರೊಡನೆ ಸಂಭಾಷಣೆ ಮಾಡೋ ಭಾಗ್ಯ ಪಡೆದಿದ್ದೀವಿ ಅಲ್ವಾ. ಮನುಷ್ಯ ಜನ್ಮ ತುಂಬಾ ಶ್ರೇಷ್ಠವಾಗಿರೋದು ಮತ್ತೆ ಪವಿತ್ರವಾಗಿರೋದು. ಆದ್ರೆ ನಮ್ಗೆ ಈ ಜನ್ಮದಲ್ಲಿ ಏನ್ ಮಾಡ್ಬೇಕು, ಹೇಗಿರ್ಬೇಕು ಅಂತ ಗೊತ್ತೇ ಇರ್ಲಿಲ್ಲ ಅಲ್ವಾ. ನಮ್ದೇ ಆದ ಗೊಂದಲ, ಸಮಸ್ಯೆ, ನಮ್ಮನ್ ಅದ್ರಲ್ಲೇ ನಾವು ನಮ್ಮನ್ನ ತೊಡಗಿಸ್ಕೊಂಡ್ ಬಿಟ್ಟಿದ್ವಿ. ಲೌಕಿಕ ಆನಂದದ ಕಡೆ ಮೊರೆ ಹೋಗ್ತಾ ನಮ್ಮ ಮೌಲ್ಯ ಜೀವನವನ್ನೇ ನಾವು ವ್ಯರ್ಥ ಮಾಡ್ಕೊಳ್ತಾ ಇದ್ವಿ. ಹೀಗಿರುವಾಗ ಅಪ್ಪಾಜಿ ನಮ್ ಜೀವನದಲ್ಲಿ ಬಂದು, ಮಗು ಏನ್ ಮಾಡ್ತಾ ಇದೀಯಾ, ಎಲ್ಲೋಗ್ತಾ ಇದೀಯಾ, ಯಾಕೆ ಹಿಂಗ್ ಕಷ್ಟ ಪಡ್ತಾ ಇದೀಯಾ, ಬಾ ಇಲ್ಲಿ, ನಾನ್ ದಾರಿ ತೋರಿಸ್ತೀನಿ ಬಾ ಅಂತ ಪ್ರೀತಿಯಿಂದ ಕೈ ಹಿಡ್ಕೊಂಡು ಸಮಾಧಾನ ಮಾಡಿ ನಡೆಸ್ತಾ ಇದ್ದಾರೆ. ಈಗ ನಾವೆಲ್ಲಿ ಹೋಗ್ತಾ ಇದೀವಿ ನಮ್ಮ ಅಪ್ಪನ ಜೊತೆ? ನಮ್ ಜೀವನದ ಸಾರ್ಥಕತೆಯ ಕಡೆಗೆ ಹೋಗ್ತಾ ಇದೀವಿ. ಹಾಗಾದ್ರೆ ಬರೇ ಪರದ ಬಗ್ಗೆ ಪ್ರಾಮುಖ್ಯತೆ ಕೊಡ್ತಾ ಇದಾರ ಅಪ್ಪ? ಇಲ್ಲ, ಈ ಜೀವನದಲ್ಲಿ ನಾವು ಸುಖವಾಗಿರ್ಬೇಕು, ನಾವು ಈ ಜೀವನದಲ್ಲಿ ಹೇಗೆ ಸುಖಮಯವಾಗಿ ಇರ್ಬೋದು ಅಂತ ಹಲವಾರು ಶಕ್ತಿ ಪ್ರಯೋಗದ ಪೂಜೆಗಳನ್ನ ಅಪ್ಪ ಹೇಳ್ಕೊಡ್ತಾ ಇದ್ದಾರೆ. ನೆಗೆಟಿವಿಟಿ ಕಳೆಯೋದಕ್ಕೆ ಸಿದ್ಧಿ ಮಂತ್ರ ಪೂಜೆ, ಪಾಸಿಟಿವಿಟಿ ಹೆಚ್ಚಾಗೋದಕ್ಕೆ ಪಾಸಿಟಿವ್ ಪೂಜೆ, ಸಕಲ ಅನಾರೋಗ್ಯ ನಿವಾರಣೆಗಾಗಿ ಶ್ರೀ ಸುಬ್ರಹ್ಮಣ್ಯ ಅಷ್ಟೋತ್ತರ, ಹಣಕಾಸಿನ ಸಮಸ್ಯೆಗೆ ನಿವಾರಣೆಗಾಗಿ ಲಕ್ಷ್ಮೀ ಹೃದಯ ರಹಸ್ಯ ಪೂಜೆ, ಬ್ಲ್ಯಾಕ್ ಮ್ಯಾಜಿಕ್ ಈ ತರದೆಲ್ಲ ನಿವಾರಣೆಗಾಗಿ ದುರ್ಗಾ ಸಪ್ತಶತಿ ಪೂಜೆ, ಆಮೇಲೆ ನಮ್ಮಲ್ಲಿರೋ ದೈವಿಕ ಶಕ್ತಿಯನ್ನ ಜಾಗೃತಗೊಳಿಸೋದಕ್ಕೆ ಭಾವಪೂರ್ವಕವಾದ ಲಲಿತಾ ಸಹಸ್ರನಾಮ, ಮತ್ತೆ ನಮ್ಮ ಪ್ರಾರಬ್ಧ ಕರ್ಮ ಕಳೆಯೋದಕ್ಕೆ ನಿರಂತರ ಓಂ ಹ್ರೀಂ ಪರಾಶಕ್ತಿಯೇ ನಮಃ ಸಿದ್ಧಿ ಮಂತ್ರ ಜಪ, ಆಮೇಲೆ ನಮ್ಮನ್ನ ಎಲ್ಲಾ ದುಷ್ಟಶಕ್ತಿಗಳಿಂದ ಕಾಪಾಡೋದಕ್ಕೆ ದೇವಿ ಕವಚ. ಅಪ್ಪ ಹೇಳ್ದಾಗೆ ಮಾಡಿದ ಲಕ್ಷಾಂತರ ಜನರ ಬಾಳು ಈಗ ತುಂಬಾ ಸುಗಮಯವಾಗಿದೆ ಮತ್ತೆ ಆನಂದಮಯವಾಗಿದೆ. ಅಪ್ಪಾಜಿ ಒಂದು ದೈವಿಕ ಆಶೀರ್ವಾದದಿಂದ ಊಹಿಸಕ್ಕೂ ಆಗದೆ ಇರೋ ತರ ಘಟನೆಗಳಾಗ್ತಾ ಇದೆ. ಮದ್ವೆ ಆಗಿ ಇಷ್ಟೊಂದು ವರ್ಷ ಆದ್ರೂ ಮಕ್ಕಳಿಲ್ದ ಇರೋರ್ಗೆ ಮಕ್ಕಳಾಗ್ತಾ ಇದೆ. ರೋಗ ಪೀಡಿತರಾಗಿ ಆಪರೇಷನ್ ಮಾಡ್ಲೇಬೇಕು ಅಂತ ಡಾಕ್ಟರ್ ಹೇಳ್ದವ್ರಿಗೆ ಅಪ್ಪನ ಆಶೀರ್ವಾದದಿಂದ ಬರೇ ಮಾತ್ರೆಯಲ್ಲೇ ಗುಣಮುಖವಾಗ್ತಾ ಇದೆ. ಈ ತರ ಹಲವಾರು ಮಿರಾಕಲ್ಸ್ ನಡೀತಾ ಇದೆ. ಹಲವಾರು ವರ್ಷಗಳಿಂದ ಆಗದೆ ಇರೋ ಕೆಲಸಗಳೆಲ್ಲ ಆಗ್ತಾ ಇದೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಂಸಾರದಲ್ಲಿ ಸಾಮರಸ್ಯ ಹೆಚ್ಚಾಗ್ತಾ ಇದೆ. ಎಲ್ಲರೂ ಒಬ್ಬರ ಜೊತೆ ಒಬ್ರು ಹೊಂದ್ಕೊಂಡು ತುಂಬಾ ಖುಷಿಯಾಗಿದ್ದಾರೆ. ಇದೆಲ್ಲ ಹೇಳ್ತಾ ಹೋದ್ರೆ ಕೊನೆನೇ ಇಲ್ಲ. ಅಪ್ಪನ ಈ ನಿಸ್ವಾರ್ಥ ಪ್ರೀತಿ ಪಡೆದಿರೋ ನಾವು ನಿಜವಾಗ್ಲೂ ಧನ್ಯರಲ್ವಾ? ಎಲ್ಲದಕ್ಕಿಂತ ಅತಿ ಅಮೂಲ್ಯವಾಗಿರೋದು ಏನಂದ್ರೆ, ಎಲ್ಲರಿಗೂ ಒಂದು ಭದ್ರತೆ ಸಿಕ್ಕಿದೆ. ನಮ್ಮಪ್ಪ ನನ್ನ ಜೊತೆಯಲ್ಲೇ ಇದ್ದಾರೆಪ್ಪ, ನನ್ಗೇನು ಆಗಲ್ಲ ಅಂತ ಧೈರ್ಯ ಬಂದಿದೆ. ಫೇತ್ ಕ್ಯಾನ್ ಮೂವ್ ಮೌಂಟೇನ್ಸ್ ಅಂತ ಹೇಳ್ತಾರಲ್ಲ, ಇದು ಸತ್ಯವೇ ಹೌದು. ಅಪ್ಪ ನನ್ನ ಜೊತೆ ಇದ್ದಾರೆ,
ಎಲ್ಲಿದ್ದಾರೆ ನನ್ನಪ್ಪ? ನನ್ನ ಹೃದಯ ಸಿಂಹಾಸನದಲ್ಲಿದ್ದಾರೆ ಅಂತ ದೃಢವಾಗಿ ಎಲ್ಲರೂ ನಂಬಿದ್ದಾರೆ. ಇದರಿಂದ ಅವರ ನಡವಳಿಕೆನೆ ಬದಲಾಗ್ತಾ ಇದೆ. ಅವರೆಲ್ಲ ಕೆಲಸಗಳು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡ್ತಾ ಇದ್ದಾರೆ. ಎಲ್ಲರ ಜೀವನನು ಸುಗಮಯವಾಗ್ತಾ ಇದೆ. ಏನೋ ಒಂದು ಸಮಸ್ಯೆ ಬಂತಪ್ಪ ಅಂದ್ರೆ ಒಂದು ನಿಮಿಷ ಕೂತ್ಕೊಂಡು, ಅಪ್ಪ ನೀವು ನನ್ನ ಜೊತೆ ಇದ್ದೀರಲ್ವಾ, ನನಗೆ ಗೊತ್ತು ಎಲ್ಲ ನಡ್ಸ್ಕೊಂಡು ಹೋಗ್ತೀರಾ ನೀವು ಅಂತ ಮನಸ್ಪೂರ್ವಕವಾಗಿ ಒಂದು ಪ್ರಾರ್ಥನೆ ಮಾಡ್ಬಿಟ್ಟು ಆ ಕೆಲಸ ಮಾಡ್ತಿದ್ದಾರೆ. ಆ ಕೆಲಸಗಳೆಲ್ಲ ಹೆಂಗ ಅನ್ಕೊಂಡಿದ್ದಾರೋ ಹಂಗೆ ಆಗ್ತಾ ಹೋಗ್ತಾ ಇದೆ. ಈ ಹೊಸ ವರ್ಷದಿಂದ ನಾವು ಇನ್ನೂ ದೃಢವಾಗಿ ಅಪ್ಪ ತೋರಿಸಿರೋ ದಾರಿಯಲ್ಲಿ ನಡೆಯೋಣ. ನಮ್ಮೆಲ್ಲರ ಜೀವನವನ್ನ ಸರಿಪಡಿಸ್ಕೊಂಡು ನಗ್ನಗ್ತಾ ಇದ್ರೆ ನಮ್ಮ ಅಪ್ಪಾಜಿಗೆ ಆಗೋಷ್ಟು ಖುಷಿ ಇನ್ನೇನಿಲ್ಲ ಅಲ್ವಾ? ನಾವು ಅವ್ರಿಗಿದೆ ಅತಿ ದೊಡ್ಡ ಕಾಣಿಕೆ ಏನ್ ಕೊಡ್ಬೋದು ಅಂದ್ರೆ ಇದೆ. ನಾವು ಖುಷಿಯಾಗಿದ್ರೆ ಅಪ್ಪಂಗೆ ಇನ್ನೇನು ಬೇಕಾಗಿಲ್ಲ. ಬೆಳಗ್ಗೆ ನಾವು ಪ್ರತಿದಿನ ಎದ್ಬಿಟ್ಟು ಸಂಧ್ಯಾ ಸಾಯಿ ಅಮ್ಮ ಹೇಳ್ದಂಗೆ ಸ್ವಲ್ಪ ಹೊತ್ತು ಚಿಂತನೆ ಮಾಡೋಣ. ಚಿಂತನೆ ಮಾಡಿ ನಮ್ಮಲ್ಲಿರೋ ದೈವಿಕ ಶಕ್ತಿ ಜೊತೆ ನಾವು ಸ್ವಲ್ಪ ಕನೆಕ್ಟ್ ಮಾಡ್ಕೊಳ್ಳೋಣ. ಅಡ್ಗೆ ತಿಂಡಿ ಮಾಡುವಾಗ್ಲೂ ಅಷ್ಟೇ, ಏನೇನೋ ಯೋಚನೆ ಮಾಡಿಕೊಂಡು ಬೈಕೊಂಡು ಮಾಡೋದು ಬೇಡ. ಒಳ್ಳೆ ಮನಸ್ಸಿಂದ ಸಂತೋಷವಾಗಿ ಒಳ್ಳೆ ವಿಚಾರಗಳನ್ನು ಕೇಳ್ತಾ ಮಾಡೋಣ. ಆಹಾರದಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ತುಂಬಿಟ್ಟು ಅದನ್ನು ತಿನ್ನೋರಿಗೆಲ್ಲರಿಗೂ ಆ ಪಾಸಿಟಿವ್ ವೈಬ್ರೇಷನ್ಸ್ ಪಾಸ್ ಆಗುವಂಗೆ ಮಾಡೋಣ. ದೇವರು ನಮಗೆ ಅಂತ ಕೊಟ್ಟಿರೋ ಕೆಲಸನ ಪ್ರೀತಿಯಿಂದ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡೋಣ. ಮನಸ್ಸಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಯಾವಾಗಲೂ ಓಂ ಹ್ರೀಂ ಪರಾಶಕ್ತಿ ನಮಃ ಅಂತ ಜಪ ಮಾಡ್ತಾ ಇರೋಣ. ಅಪ್ಪ ಕಳಿಸೋ ಪ್ರತಿಯೊಂದು ಆಡಿಯೋನ ಕೇಳೋಣ, ಪ್ರತಿಯೊಂದು ಯೂಟ್ಯೂಬ್ ವಿಡಿಯೋನ ನೋಡೋಣ, ಮತ್ತೆ ಅವರ ಸತ್ಸಂಗಗಳ ವಿಡಿಯೋಗಳನ್ನೆಲ್ಲ ಯೂಟ್ಯೂಬಿಂದ ನೋಡ್ತಾ ಅವರ ಆಶೀರ್ವಾದವನ್ನ ನಾವು ಮನೆಯಲ್ಲೇ ಕೂತು ಪಡೆಯೋಣ. ಅಪ್ಪ ಕಳಿಸಿರೋ ಆಡಿಯೋನೆಲ್ಲ ಕೇಳಿ ನಮ್ಮ ಜೀವನನ ಒಂದು ಸ್ಟ್ರೀಮ್ ಲೈನ್ ಮಾಡ್ಕೊಳ್ತಾ ಹೋಗೋಣ. ಅಪ್ಪ ಹೇಳ್ದಂಗೆ ನಮ್ಮ ಥಾಟ್ಸ್ನೆಲ್ಲ ಸ್ಟ್ರೀಮ್ ಲೈನ್ ಮಾಡ್ಕೊಂಡು ಹೋಗೋಣ. ನಮ್ಮ ಇಂದ್ರಿಯಗಳಿಗೆಲ್ಲ ನಾವು ಒಳ್ಳೆ ಆಹಾರವನ್ನ ಕೊಡ್ತಾ ಹೋಗೋಣ. ಅಪ್ಪಾಜಿ ಹೇಳಿದ ಹಾಗೆ ಡೋಂಟ್ ಆ್ಯಡ್ ಅ ಥಾಟ್ ಟು ಅ ಥಾಟ್. ನಮ್ಮದೇ ಆದ ಆಲೋಚನಾ ಲಹರಿಯನ್ನು ನಾವು ಯಾವಾಗಲೂ ಯೋಚಿಸ್ತಾ ಇರ್ತೀವಲ್ಲ, ಅದಕ್ಕೆ ಒಂದಕ್ಕೊಂದು ಸೇರಿಸ್ಕೊಂಡು ನಮ್ಮದೇ ಒಂದು ಧಾರಾವಾಹಿ ಮಾಡ್ತಾ ಇರೋಣಲ್ಲ, ಅದನ್ನೆಲ್ಲ ನಿಲ್ಲಿಸ್ಬಿಡೋಣ. ಯಾವಾಗ್ಲೂ ನಗ್ನಗ್ತಾ ಇರೋಣ, ಎಲ್ಲರನ್ನ ನಗ್ನಗ್ತಾ ಮಾತಾಡ್ಸೋಣ. ಬೇರೆಯವ್ರಿಗೆ ಎಷ್ಟು ಕೈಲಾದ್ರೆ ನಮ್ ಕೈಲಾದಷ್ಟು ಸಹಾಯ ಮಾಡೋಣ. ಶ್ರೀಮಾತಾ.